ಇನ್ನು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಕೆಲವು ಕುಗ್ರಾಮಗಳು ಹೆಂಗಿದೆ ನಮ್ಮ ರಾಜ್ಯದಲ್ಲಿ ಅಂತಂದರೆ ಭದ್ರಯ್ಯ ಒಡಲಲ್ಲಿ ಮಲನಾಡಿಗರು ಸಂಕಷ್ಟದಿಂದ ಬದುಕ್ತಾ ಇದ್ದಾರೆ ಇದ್ದದ್ದು ಒಂದು ಕಾಲು ಸಂಕನೂ ಕೂಡ ವರ್ಣದೇವನಕ್ಕೆ ಬಲಿಯಾಗಿದೆ ಬದುಕಬೇಕು ಅಂದರೆ ಅವರಿಗೆ ತೆಪ್ಪವೇ ಅನಿವಾರ್ಯ ಅಗತ್ಯ ಅಂಥ ಪರಿಸ್ಥಿತಿ ಇದೆ ಇದರ ಬಗ್ಗೆ ನನ್ನ ಕೊಲ್ಲಿಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಕಾಫಿ ನಾಡಿನ ಮಲ್ನಾಡು ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಅದರಲ್ಲೂ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಭದ್ರಾ ನದಿಗೆ ಸಂಕ ನಿರ್ಮಾಣ ಮಾಡಿಕೊಂಡು ಭದ್ರೆಯ ಒಡಲಲ್ಲಿ ಬದುಕು ಕಟ್ಕೊಂಡಿದ್ದಂತಹ ಆ ಕಾಫಿ ನಾಡಿನ ಮಲ್ನಾಡು ಭಾಗದಲ್ಲಿ ಈ ರೀತಿಯಾದ ಸಾಕಷ್ಟು ಗ್ರಾಮಗಳಿರುವಂಥದ್ದು ಆದ್ರೆ ಆ ಭದ್ರಾ ನದಿಗೆ ಸಂಕ ಕಟ್ಕೊಂಡಿದ್ದಂಥ ಆ ಏನು ಕುಗ್ರಾಮ ಒಂದು ಕಗ್ಗನಹಳ್ಳ ಅನ್ನೋ ಗ್ರಾಮದಲ್ಲೂ ಕೂಡ ಈಗ ಆ ಭದ್ರೆಯ ಅಬ್ಬರಕ್ಕೆ ಸಂಕ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂತದ್ದು ನಾನೀಗ ಅದೇ ಒಂದು ಸ್ಥಳದಲ್ಲೇ ಇದ್ದೀನಿ ನೋಡಬಹುದು ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಒಂದು ಕಗ್ಗನಹಳ್ಳ ಅಂತಂದ್ರೆ ಭದ್ರಾ ನದಿಯ ತಟದಲ್ಲಿರುವಂತಹ ಒಂದು ಕುಗ್ರಾಮ ಈ ಕುಗ್ರಾಮದಲ್ಲಿ ಸುಮಾರು ಆ ಮೂವತ್ತೈದರಿಂದ ನಲವತ್ತಕ್ಕೂ ಹೆಚ್ಚು ಮನೆಗಳಿರುವಂತಹ ಕುಗ್ರಾಮ ಅಂತ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಇವರ ಬದುಕು ಈ ಭದ್ರೆಯ ಒಡಲಲ್ಲೇ ನಡ್ಕೊಂಡು ಬರ್ತಿರುವಂತದ್ದು ಅಂತ ಅಂದ್ರೆ ಏನು ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಭದ್ರೆಯ ಅಬ್ಬರ ಸ್ವಲ್ಪ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಸಂಕ ನಿರ್ಮಾಣ ಮಾಡಿಕೊಳ್ಳುವಂತದ್ದು ಮತ್ತೆ ಭದ್ರೆಯ ಯಾವಾಗ ಮಳೆ ಆರಂಭವಾಗಿ ಭದ್ರೆ ಯಥೇಚ್ಛವಾಗಿ ಹರಿಯೋಕೆ ನಿಂತು ಆಗ ಒಂದು ತೆಪ್ಪದ ಮೂಲಕ ಇಲ್ಲಿ ಬದುಕು ಬದುಕು ಕಟ್ಕೊಂಡಿರುವಂತದ್ದು ಈ ಭಾಗದ ಜನ ದೂರದಲ್ಲಿ ನೋಡಬಹುದು ತೆಪ್ಪ ಕೂಡ ಕಾಣ್ತಾ ಇರುವಂತದ್ದು ಪ್ರತಿಯೊಬ್ಬರು ಕೂಡ ಅಂದ್ರೆ ಆ ಕಡೆ ಇರುವಂತಹ ಮೂವತ್ತೈದು ನಲವತ್ತು ಮನೆಯವರು ಯಾರೊಬ್ರು ಕೂಡ ಮಕ್ಕಳು ಆ ಶಾ ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ಮತ್ತೆ ಯಾರ್ಯಾರು ಹುಷಾರಿದ್ದಲ್ಲಿ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ಈ ಮಳೆಗಾಲದಲ್ಲಿ ಅವರಿಗೆ ತೆಪ್ಪನೇ ಗತಿ ಅದು ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಇಲ್ಲ ಬೇರೆ ಮಾರ್ಗ ಇದ್ರೂ ಕೂಡ ಸುಮಾರು ಹನ್ನೆರಡು ಕಿಲೋಮೀಟರ್ ಆ ಸುತ್ತಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಇದೇ ಒಂದು ಆ ರಾಜ್ಯ ಹೆದ್ದಾರಿಗೆ ಬರೋದಕ್ಕೆ ಸಂಕ ಮತ್ತೆ ತೆಪ್ಪವನ್ನೇ ಆಶ್ರಯ ಮಾಡ್ಕೊಂಡಿರುವಂಥದ್ದು ಅಂತಂದ್ರೆ ನಾವು ವಿಜಲ್ಸ್ನಲ್ಲೂ ಇನ್ನೊಂದು ಫ್ರೇಮ್ನಲ್ಲೂ ಕೂಡ ನಾವು ನೋಡಬಹುದು ವಿಜಲ್ಸ್ ಅಲ್ಲಿ ಇಲ್ಲಿ ಒಂದು ಸಂಕ ಏನು ಕಾಣ್ತಾ ಇದೆ ಈ ಸಂಘ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಹಿಂದಷ್ಟೇ ಇದೇ ಜಾಗದಲ್ಲಿ ಇದ್ದಂಥ ಸಂಕ ಅಂತಂದ್ರೆ ಆಗ ಮಳೆಯ ಪ್ರಮಾಣ ಕಡಿಮೆ ಇತ್ತು ಈ ಭಾಗದ ಜನಸಾಮಾನ್ಯರೇ ಒಂದು ಸಂಕ ನಿರ್ಮಾಣ ಮಾಡ್ಕೊಂಡಿದ್ದು ಅದೇ ಕಳೆದ ಎರಡು ಮೂರು ದಿನಗಳಿಂದ ಸುರಿತಿರುವಂಥ ಮಳೆಯಿಂದಾಗಿ ಇವತ್ತು ಸಂಕ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು ಅಂದ್ರೆ ಆ ಸಂಖಕ್ಕೆ ಹಾಕಿದಂತ ಯಾವುದೇ ಒಂದು ಆ ಮರದ ವಸ್ತುಗಳು ಕೂಡ ಕೈಗೆ ಸಿಗದಲೇ ಇರುವ ಮಟ್ಟದಲ್ಲಿ ಆ ಸಂಕ ಸಂಪೂರ್ಣ ಹೋಗಿರುವಂಥದ್ದು ಹಾಗಾಗಿ ಈ ಭಾಗದ ಜನಸಾಮಾನ್ಯರು ಕಳೆದ ನಾಲ್ಕೈದು ದಶಕಗಳಿಂದನೂ ಕೂಡ ಆ ಜನನಾಯಕರಿಗೆ ಮತ್ತೆ ಅಧಿಕಾರಿ ವರ್ಗಕ್ಕೆ ಒಂದು ತೂಗು ಸೇತುವೆ ನಿರ್ಮಾಣ ಮಾಡ್ಕೊಡಿ ಅಂತಂದ್ರೆ ಒಂದು ಸೇತುವೆ ನಿರ್ಮಾಣ ಮಾಡೋದು ಅಸಾಧ್ಯ ಆದ ಆ ವಿಚಾರ ಗೊತ್ತಿದ್ರೂ ಕೂಡ ಒಂದು ತೂಗು ಸೇತುವೆ ಅಂತಂದರೆ ಒಬ್ರು ಓಡಾಡುವಂಥದ್ದು ಮತ್ತೆ ಒಂದು ಬೈಕ್ ಓಡಾಡುವಂತ ಒಂದು ತೂಗು ಸೇತುವೆ ನಿರ್ಮಾಣ ಮಾಡಿಕೊಡಿ ಅಂತ ನಾಲ್ಕೈದು ದಶಕಗಳಿಂದನೂ ಕೂಡ ಅಧಿಕಾರಿಗಳು ಮತ್ತೆ ಜನನಾಯಕರಿಗೆ ಮನವಿ ಮಾಡಿಕೊಂಡೇ ಬರ್ತಾ ಇರುವಂಥದ್ದು ಆದ್ರೆ ಈವರೆಗೂ ಯಾರೊಬ್ಬರು ಕೂಡ ಇವರಿಗೆ ಸೂಕ್ತವಾಗಿ ಸ್ಪಂದಿಸಿಲ್ಲ ಆದರೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಬರುವಂಥ ಜನನಾಯಕರು ಮತ್ತೆ ಅಧಿಕಾರಿ ವರ್ಗದವರು ಕೂಡ ಇಲ್ಲ ನಿಮಗೆ ಈ ಬೇಸಿಗೆಗಾಲದಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಭರವಸೆ ನೀಡ್ತಾನೆ ಇದ್ದಾರೆ ಆದ್ರೆ ಈವರೆಗೂ ಕೂಡ ಯಾವೊಂದು ಸೇತುವೆ ಕೂಡ ನಿರ್ಮಾಣ ಮಾಡದಲ್ಲೇ ಇರೋದನ್ನ ಈ ಭಾಗದ ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಅಸಮಾಧಾನ ಹಾಕಿಕೊಂಡೇ ಮತ್ತೆ ಭದ್ರೆಯ ಒಡಲಲ್ಲೇ ಬದುಕು ಕಟ್ಕೊಂಡಿರುವಂತದ್ದು ಮಳೆಗಾಲದಲ್ಲಿ ಭದ್ರೆಯ ಒಡಲು ಭಯಂಕರ ಅನ್ನೋ ಒಂದು ಮಾತಿದೆ ಆದ್ರೆ ಈಗ ಕಳೆದ ಎರಡು ಮೂರು ದಿನಗಳಿಂದ ಸುರಿತಿರುವಂತಹ ಭಾರಿ ಮಳೆಯಿಂದಾಗಿ ನಾವು ನೋಡಬಹುದು ವಿಜರಿಸಲು ಕೂಡ ಅಷ್ಟು ವೇಗವಾಗಿ ಭದ್ರೆ ಹರಿತಿರುವಂಥದ್ದು ಈ ಒಂದು ಭದ್ರಾ ನದಿಯಲ್ಲಿ ತೆಪ್ಪದಲ್ಲಿ ಹೋಗೋದು ಕೂಡ ತುಂಬಾ ಅಂತ ಮಾತು ಯಾಕೆಂತಂದ್ರೆ ಭದ್ರೆಯ ಒಡಲಲ್ಲಿ ಈಗಾಗಲೇ ತೆಪ್ಪದಲ್ಲೇ ಹೋಗ್ತಿದ್ದಂಥ ಈ ಭಾಗದ ಆ ತೆಪ್ಪವನ್ನೇ ಕೂಡ ಈಗಾಗಲೇ ತೆಪ್ಪದಲ್ಲಿ ಹೋಗಿ ಸಾವನ್ನಪ್ಪಿರುವಂತಹ ಸಂಭವನೆ ಸಂಭವ ಕೂಡ ಇರುವಂಥದ್ದು ಹಾಗಾಗಿ ಈ ಭಾಗದ ಜನಸಾಮಾನ್ಯರು ಕಳೆದ ನಾಲ್ಕೈದು ದಶಕಗಳಿಂದಲೂ ಕೂಡ ನಮಗೆ ಒಂದು ತೂಗು ಸೇತುವೆ ಕಡೆ ಪಕ್ಷ ಒಬ್ಬರು ಓಡಾಡುವಂತಹ ತೂಗು ಸೇತುವೆ ನಿರ್ಮಾಣ ಮಾಡ್ಕೊಡಿ ಈ ಭಾಗದಲ್ಲಿ ಇರೋದೆಲ್ಲ ಕೂಲಿ ಅಂತ ಸರ್ಕಾರಕ್ಕೆ ನಾಲ್ಕೈದು ದಶಕಗಳಿಂದ ಮನವಿ ಮಾಡ್ಕೊಂಡು ಬಂದಿದ್ರು ಕೂಡ ಈವರೆಗೂ ಯಾವ ಒಂದು ಸರ್ಕಾರ ಕೂಡ ಈ ಭಾಗ ಈ ಭಾಗದ ಜನಸಾಮಾನ್ಯ ಜನಸಾಮಾನ್ಯರ ಕಷ್ಟಕ್ಕೆ ಸೂಕ್ತವಾಗಿ ಸ್ಪಂದಿಸದೇ ಇರೋದು ನಿಜಕ್ಕೂ ಒಂದು ದುರಂತ ಅಂತಾನೆ ಹೇಳ್ಬೋದು ಕ್ಯಾಮೆರಾಮನ್ ಪುಯೀತ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು